ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸುಮುಖ್ ತಮ್ಮಿ ಆನ್ ಫೈರ್ ಇಂದ ನಮ್ಮ ಸೌತ್ ಕೆನರಾ ಟ್ರಿಪ್ಪಿನ ಪಿಚ್ ಸ್ಟಾಪ್ ಮಂಗಳೂರಿಗೆ ಬಂದಿದ್ದೀವಿ. ಮಂಗಳೂರಿಗೆ ಸಲಮೇಲು. ಸೊ ಮಂಗಳೂರಲ್ಲಿ ಗಡ್ಬಡ್ ಫೇಮಸ್ ಅಂತ ಎಲ್ಲ ಕಡೆ ಕೇಳಿದ್ವಿ. ಗಡ್ಬಡ್ ಎಲ್ಲಿ ಫೇಮಸ್ಸು, ಎಲ್ಲಿ ತಿನ್ಬೋದು, ಚೆನ್ನಾಗಿರೋ ಗಡ್ಬಡ್ ಎಲ್ಲಿ ಸಿಗುತ್ತೆ ಅಂತ ತೋರಿಸೋದಕ್ಕೆ ನಿಮ್ಗೆ ಒಂದು ಜಾಗ ಕರ್ಕೊಂಬಂದಿದ್ದೀನಿ. ಆ ಜಾಗ ಯಾವುದಪ್ಪ ಅಂದರೆ ದ ಒನ್ ಅಂಡ್ ಓನ್ಲಿ ಪಬ್ಬಾಸ್. ಪಬ್ಬಾಸ್ಗೆ ಉಡಲ್ ಜಿಂಜಿನ ಸೊಲ್ಮೇಲು. ಪಬ್ಬಾಸ್ಗೆ ಸ್ವಾಗತ, ಸುಸ್ವಾಗತ, ಬನ್ನಿ ಹೋಗೋಣ. ಸ್ಪೆಷಲ್ ಗಡ್ಬಡ್ ಒಂದು, ಪಿಜ್ಜಾ ಸ್ಯಾಂಡ್ವಿಚ್ ಒಂದು, ಬರ್ಗರ್ ಒಂದು, ಆಮೇಲೆ ಡಬಲ್ ಡೆಕರ್ ಸ್ಯಾಂಡ್ವಿಚ್ ಒಂದು. ಸೊ ನಮ್ಮ ಮಂಗಳೂರಿನಲ್ಲಿ ದ ಮೋಸ್ಟ್ ಫೇಮಸ್ ಪಬ್ಬಾಸ್ ಐಸ್ಕ್ರೀಮ್ ಪಾರ್ಲರ್ಗೆ ಬಂದಿದ್ದೀನಿ. ಪಬ್ಬಾಸಲ್ಲಿ ಸ್ಪೆಷಲ್ ಗಡ್ಬಡ್ ಐಸ್ಕ್ರೀಮ್ ಅಂತ ಇದೆ, ಸಿಕ್ಕಾಪಡೆ ಫೇಮಸ್. ಇಲ್ಲಿ ಬೆಂಗಳೂರಿಂದ ಇಲ್ಲಿವರೆಗೂ ಬಂದು ತಿನ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಒಟ್ಟು ಮೂರು ಫ್ಲೇವರ್ ಐಸ್ಕ್ರೀಮ್ ಹಾಕಿದ್ದಾರೆ. ಮೇಲ್ಗಡೆ ಇರೋದು ಬಂದು ಶಾಹಿ ನಟ್ಟು, ಮಧ್ಯ ಇರೋದು ಬಂದು ಸ್ಟ್ರಾಬೆರಿ, ಕೆಳಗಡೆ ಬಂದ್ಬಿಟ್ಟು ಅರೇಬಿಯನ್ ಡಿಲೈಟ್ ಅಂತ. ಮೂರು ಸಿಕ್ಕಾಪಟ್ಟೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದ್ರ ಜೊತೆಗೆ ಆ್ಯಡೆಡ್ ಹೈಲೈಟ್ ಏನಪ್ಪ ಅಂದರೆ ಫ್ರೆಶ್ ಫ್ರೂಟ್ಸು. ಮಧ್ಯ ಆ್ಯಕ್ಚುಲಿ ಜಲ್ಲಿ ಹಾಕಿದ್ದಾರೆ, ಅದ್ರ ಕೆಳಗಡೆ ಬಾಳೆಹಣ್ಣು, ಆ್ಯಪಲ್ಲು, ಪೈನಾಪಲ್ ಇಂಥದ್ದೊಂದು ಒಳ್ಳೆ ಫ್ರೆಶ್ ಫ್ರೂಟ್ಸ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಒಳ್ಳೆ ಫ್ಲೇವರ್ ಬಾಯಿ ತುಂಬ ಹೊರಡ್ತಾ ಇದೆ. ವರ್ತ್ ಕಮಿಂಗ್ ಟು ಪಬ್ಬಾಸ್. ಐಸ್ ಕ್ರೀಮಲ್ಲಿ ಅಷ್ಟು ಇಲ್ದಿರೋ ಜೊತೆಗೆ ಡ್ರೈ ಫ್ರೂಟ್ಸ್ ಆಗಿ ಕ್ಯಾಶ್ಯೂ ನಟ್ಸ್ ಕೂಡ ಹಾಕಿದ್ದಾರೆ ಮಧ್ಯದ ಲೇಯರಲ್ಲಿ, ಆ್ಯಕ್ಚುಲಿ ಮಧ್ಯದ ಲೇಯರಲ್ಲಿ ಬರುತ್ತೆ. ಸೊ ಗಡ್ಬಡ್ ತಿನ್ನೋದಕ್ಕೆ ಒಂದು ಶೈಲಿನೇ ಇದೆ. ಮೊದಲನೇದಾಗಿ ಸ್ಪೂನು, ಉದ್ದನೇ ಸ್ಪೂನ್ ಕೊಟ್ಟಿರ್ತಾರೆ. ಸೊ ಆ ಸ್ಪೂನು ಯಾಕೆ ಅಂದರೆ ಒಳಗಡೆ ತನಕ ಹೋಗಿ ಕೆಳಗಡೆ ಇರೋ ಇದನ್ನು ಕೂಡ ಮಿಕ್ಸ್ ಮಾಡಿ ತೆಗಿಬೇಕು ಅಂತ. ಸೊ ಮೂರು ಲೇಯರ್ ಐಸ್ಕ್ರೀಮ್ ಕೂಡ ಅಟ್ ಎ ಟೈಮ್ ತಿನ್ನಬೇಕು. ದಟ್ ಈಸ್ ದ ಮೇನ್ ಅಜೆಂಡಾ ಆಫ್ ಈಟಿಂಗ್ ಗಡ್ಬಡ್. ಸೊ ಪಬ್ಬಾಸಲ್ಲಿ ನಮ್ಮ ಮುಂದಿನ ಐಸ್ಕ್ರೀಮು ಕೇಕ್ ಸ್ಯಾಂಡ್ವಿಚ್ ಅಂತ. ಮೇಲ್ಗಡೆ ಕೇಕ್ ಇದೆ, ಕೆಳಗಡೆ ಒಂದು ಲೇಯರ್ ಕೇಕ್ ಇದೆ, ಮಧ್ಯ ವೆನಿಲಾ ಐಸ್ಕ್ರೀಮ್ ಇದ್ದಂಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಮಜಾ ಅಂದರೆ ಚಾಕ್ಲೇಟ್ ಕೇಕು, ಚಾಕ್ಲೇಟ್ ವೆನಿಲಾ ಗೋಸ್ ರಿಯಲಿ ವೆಲ್. ವಾವ್, ಫುಲ್ ಊಸ್ ಔಟ್ ಆಗ್ತಾ ಇದೆ ಐಸ್ಕ್ರೀಮು. ತಿನ್ಬೇಕು ಮಂಗಳೂರು ಬಿಸಿಲಿಗೆ, ಬೇಗ 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 ಕರ್ಗೋಗುತ್ತೆ ಐಸ್ಕ್ರೀಮು. ಈ ಕೇಕ್ ಕೂಡ ತುಂಬ ಒಳ್ಳೆ ಫ್ಲೇವರ್ ಇದೆ. ಚಾಕ್ಲೇಟ್, ಎಸ್ಪೆಷಲಿ ಚಾಕ್ಲೇಟ್ ಒಂದು ಪ್ರೀಮಿಯಮ್ ಚಾಕ್ಲೇಟ್ ಕ್ವಾಲಿಟಿ ಇದೊಂದು ಫ್ಲೇವರ್ ಬರ್ತಾ ಇದೆ. ಅದು ವೆನಿಲಾ ಸಪೋರ್ಟಿಂಗ್ ದ ಫ್ಲೇವರ್, ಕಂಪ್ಲೀಟ್ಲಿ ಅಮೇಝಿಂಗ್. ಸೊ ಪಬ್ಬಾಸಲ್ಲಿ ಬರೀ ಐಸ್ಕ್ರೀಮ್ ಒಂದೇ ಅಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಸ್ನ್ಯಾಕ್ಸ್ಗಳು ಕೂಡ ಇದೆ. ಇದೇನಪ್ಪ ಅಂದರೆ ಪಿಜ್ಜಾ ಸ್ಯಾಂಡ್ವಿಚ್ ಅಂತ. ನೋಡೋಕೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಒಳಗಡೆ ಸೌತೆಕಾಯಿ ಇಟ್ಟಿದ್ದಾರೆ, ಅದ್ರ ಜೊತೆಗೆ ಒಂದು ಚಟ್ನಿ ಸ್ಪ್ರೆಡ್ ಮಾಡಿದ್ದಾರೆ ಬ್ರೆಡ್ಗೆ. ಸಿಕ್ಕಾಪಡೆ ಚೆನ್ನಾಗಿದೆ ಅದು. ಸ್ವಲ್ಪ ಸ್ಪೈಸಿ ಫ್ಲೇವರ್ ಒಂದು ಕಡೆ, ಇನ್ನೊಂದು ಕಡೆ ಸೌತೆಕಾಯ್ದೊಂದು ಫ್ಲೇವರು, ಅದ್ರ ಜೊತೆಗೆ ಬ್ರೆಡ್ದೊಂದು ಫ್ಲೇವರು, ಎಲ್ಲ ಮಿಕ್ಸ್ ಆಗಿ ಸಿಕ್ಕಾಪಡೆ ಒಳ್ಳೆ ಫೀಲ್ ಕೊಡ್ತಾ ಇದೆ. ಇನ್ನೊಂದೇನಪ್ಪ ಇಂಟ್ರೆಸ್ಟಿಂಗ್ ಅಂದರೆ ಒಳ್ಳೆ ಚೀಸ್ ಹಾಕಿದ್ದಾರೆ ಮನೆಗಡೆ, ಆ ಪಿಜ್ಜಾ ಬೇಸ್ ಸಾಸ್ನ ಸ್ಪ್ರೆಡ್ ಮಾಡಿದ್ದಾರೆ. ತಿಂತ ಅದ್ರದ್ದು ಒಂದು ಫ್ಲೇವರ್ ಕ್ಲೀನ್ ನಿಧಾನಕ್ಕೆಲ್ಲೊಂದು ಸೈಡಿಂದ ಹಿಂಗೆ ಬರುತ್ತೆ. ಇಟ್ ಇಸ್ ರಿಯಲಿ ಅಮೇಝಿಂಗ್. ಪಿಜ್ಜಾ ಸ್ಯಾಂಡ್ವಿಚ್ ಇಟ್ ಸೆಲ್ಫ್ ಇಸ್ ಸಮಥಿಂಗ್ ಡಿಫ್ರೆಂಟ್, ತುಂಬ ಡಿಫ್ರೆಂಟ್ ಡಿಶು. ಬಂದಾಗ ಇದನ್ನು ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡ್ಕೊಬಿಡಿ, ದಯವಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇದೊಂದು ಹೊಸ ಥರ ಸ್ಯಾಂಡ್ವಿಚ್ಚು ತರಿಸ್ಕೊಂಡಿದ್ದೀನಿ. ಇದನ್ನು ಡಬಲ್ ಡೆಕರ್ ಸ್ಯಾಂಡ್ವಿಚ್ ಅಂತ. ಮೂರು ಲೇಯರ್ ಬ್ರೆಡ್ ಇದೆ, ಸೇಮ್ ಚೀಸ್ ಹಾಕಿದ್ದಾರೆ, ಅದ್ರ ಜೊತೆಗೆ ಎರಡು ಥರ ಚಟ್ನಿ ಸ್ಪ್ರೆಡ್ ಮಾಡಿದ್ದಾರೆ, ಮತ್ತು ಗ್ರಿಲ್ ಮಾಡಿದ್ದಾರೆ. ಹಿಯರ್ ವಿ ಗೋ. ಒಳಗಡೆ ಆ್ಯಕ್ಚುಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ, ಟೊಮೆಟೊ ಇದೆ, ಕುಕುಂಬರ್ಸ್ ಇದೆ, ಪೊಟ್ಯಾಟೊ ಇದೆ, ಲೈಟಾಗೆಲ್ಲೋ ಚಿಲ್ಲಿ ಫ್ಲೇವರ್ ಬರ್ತಾ ಇದೆ. ಇಲ್ಲಿ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ ಬ್ರೆಡ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಪೀಸ್ ಹಿಂಗೆ ಬೈಟ್ ಮಾಡ್ತಾ ಇದ್ದಂಗೆ ಕ್ಲೀನಾಗಿ ಕಟ್ಟಾಗುತ್ತೆ. ಇಟ್ಸ್ ಒನ್ ಆಫ್ ದ ಅಮೇಝಿಂಗ್ ಕ್ವಾಲಿಟಿ ಆಫ್ ಬ್ರೆಡ್. ನನ್ನ ಹೆಸರು ವಿಶ್ವನಾಥ್ ಎಂದು, ಇಲ್ಲಿ ಪಬ್ಬಾಸಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಬ್ಬಾಸ್ ಅನ್ನೋ ಸಂಸ್ಥೆಯು 1996 ಓಪನ್ ಆಗಿತ್ತು.
ನಮ್ಮ ದನಿಯವರ ಹೆಸರು ಪ್ರಭಾಕರ್ ಕಾಮತ್, ಹಾಗೆ ಪೆಟ್ ನೇಮು ಎಲ್ಲರೂ ಆ ಹೆಸರಲ್ಲಿ ಪಬ್ಬಾಸ್ ಎಂದು ದನಿಯವರು ಸ್ಟಾರ್ಟ್ ಮಾಡಿದ್ರು. ಪಾರ್ಕಿಂಗ್ ಸೌಲಭ್ಯ ಇರುವ ಕಾರಣ ಊರು ಪರೂರು ಜನರು ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದು ಮಾಡ್ತಾರೆ. ಇಲ್ಲಿ ನಾವು ಇಲ್ಲಿ ಐಸ್ ಕ್ರೀಮ್ ಗಡ್ಬಡ್ ಎಂದು ತುಂಬ ಫೇಮಸ್ಸು, ಮತ್ತು ಸ್ಟೂಡೆಂಟ್ ತುಂಬ ಲೈಕ್ ಮಾಡ ತಿರಮಿಸು ಐಸ್ ಕ್ರೀಮು, ಮತ್ತು ನಾವು ಕೊಡುವ ಕಸ್ಟಮರಿಗೆ ಮೇನ್ ಸರ್ವಿಸ್ ಇಂಪಾರ್ಟೆಂಟು, ಪ್ಲಸ್ ನಮ್ಮ ಕೊಡುವ ಐಸ್ ಕ್ರೀಮಲ್ಲಿ ಮೇನ್ ಇಂಪಾರ್ಟೆಂಟು ಕ್ವಾಂಟಿಟಿ ಕ್ವಾಲಿಟಿ. ಆದ ಕಾರಣ ಇಲ್ಲಿಂದ ಪರೂರಿನವರು ಮಂಗಳೂರಿಂದ ಪರೂರಿಗೆ ಹೋದರು ಮಂಗಳೂರಿಗೆ ಹೋದರೆ ಪಬ್ಬಾಸಿಗೆ ಹೋಗಿ ಅಲ್ಲಿ ಐಸ್ ಕ್ರೀಮ್ ತಿಂದು ಬಂದು ಎಂದು ಹೇಳ್ತಾರೆ. ಹಾಗೆ ಊರ ಪರೂರು ಮತ್ತು ಔಟ್ಸೈಡ್ ಎಲ್ಲ ಕಸ್ಟಮರು ಮಂಗಳೂರಿಗೆ ಬಂದರೆ ಪಬ್ಬಾಸಿಗೆ ಬಂದೇ ದಿವಸಕ್ಕೆ ಬೆಳಿಗ್ಗೆ ಬಂದರೂ ಸಾಯಂಕಾಲ ಬಂದು ಪುನಃ ತಿಂದು ಪುನಃ ಹೇಳಿ ಹೋಗ್ತಾರೆ ಇಷ್ಟು ಒಳ್ಳೆಯ ಕ್ವಾಂಟಿಟಿ ಕ್ವಾಲಿಟಿ ಪ್ಲಸ್ ಇಷ್ಟು ರೀಸನೇಬಲ್ ರೇಟ್ ನಮ್ಮೂರಲ್ಲಿಲ್ಲ ಎಂದು ಕಸ್ಟಮರ್ ತುಂಬ ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ. ಸೊ ಮಂಗಳೂರಿನ ದ ಗ್ರೇಟ್ ಪಬ್ಬಾಸ್ಗೆ ಬಂದು ಒಳ್ಳೆ ಗಡ್ಬಡ ಐಸ್ ಕ್ರೀಮು ಮತ್ತು ಬೇರೆ ಬೇರೆ ಥರ ಒಂದು ಸ್ನ್ಯಾಕ್ಸ್ ಎಲ್ಲ ತಿಂದು ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ. ಸೊ ಮಂಗಳೂರಿನಲ್ಲಿ ಇದೇ ಥರ ಇನ್ನೊಂದು ಐಡಿಯಲ್ ಕೆಫೆ ಅಂತ ಒಂದಿದೆ, ಅಲ್ಲಿಗೆ ಹೋಗೋಣ, ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ, ಟ್ರೈ ಮಾಡೋಣ, ಎಂಜಾಯ್ ಮಾಡೋಣ, ಬನ್ನಿ. ಸೊ ನಮ್ಮ ಮುಂದಿನ ಸ್ಟಾಪ್ ಐಡಿಯಲ್ ಕೆಫೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಐಡಿಯಲ್ ಕೆಫೆ ಬಂದ್ಬಿಟ್ಟು ಪಬ್ಬಾಸ್ ಅವ್ರದೇ, ಸೊ ಹೊಸದಾಗಿ ಒಂದು ಕೆಫೆ ಥರ ಮಾಡೋಣ ಅಂದ್ಬಿಟ್ಟು ಮಾಡಿದ್ದಾರೆ. ಸೊ ಐಡಿಯಲ್ ಕೆಫೆನಲ್ಲಿ ಏನೇನು ಸಿಗುತ್ತೆ, ಏನೇನು ತಿನ್ಬೋದು ಅಂತ ನೋಡೋಣ, ಬನ್ನಿ. ಇಲ್ಲಿ ಆ್ಯಕ್ಚುಲಿ ಸೌತ್ ಇಂಡಿಯನ್ನು ಮತ್ತು ನಾರ್ತ್ ಇಂಡಿಯನ್ನು, ಈ ಚೆನ್ನಭಟೂರ ಪಾವ್ ಭಾಜಿ ಅಂಥದ್ದು, ಮತ್ತು ಈವ್ನಿಂಗ್ ಸಮೋಸ ಮತ್ತು ಕಟ್ಲೆಟ್ ಅಂತ ಒಂದು ಚಾಟ್ಸು, ಸೌತ್ ಇಂಡಿಯನ್ ಸ್ನ್ಯಾಕ್ಸು, ಆನಿಯನ್ ಪಕೋಡ ಅದೆಲ್ಲ ಇದೆಲ್ಲ ಸಿಗುತ್ತೆ. ಇದ್ರ ಜೊತೆಗೆ ನಮ್ಮ ಐಸ್ ಕ್ರೀಮ್ಸ್, ಒನ್ ಆಫ್ ದ ಬೆಸ್ಟ್ ಐಸ್ ಕ್ರೀಮ್ ಸಿಗುತ್ತೆ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಐ ಪಿಜ್ಜಾ ಅಂತ ಇಟ್ಟಿದ್ದಾರೆ, ಐಸ್ ಕ್ರೀಮ್ ಪಿಜ್ಜಾ ಕೂಡ ಇದೆ ಇಲ್ಲಿ. ಸೊ ಡೆಫಿನೆಟ್ಲಿ ಯು ಮಸ್ಟ್ ಟ್ರೈ ಇಟ್. ಸೊ ನಾನು ಇವಾಗ ನೀರು ದೋಸೆ ಮತ್ತು ಮಂಗಳೂರಿನ ಮೋಸ್ಟ್ ಫೇಮಸ್ ಗೀ ರೋಸ್ಟ್ ತೊಗೊಂಡಿದ್ದೀನಿ, ಅದು ಗೀ ರೋಸ್ಟ್ ಬಂದರು ಪನ್ನೀರ್ ಗೀ ರೋಸ್ಟ್ ತೊಗೊಂಡಿದ್ದೀನಿ, ಹಾಗೆ ಕಾಯಿ ಚಟ್ನಿ ಕೂಡ ಕೊಟ್ಟಿದ್ದಾರೆ ಜೊತೆಗೆ. ನೀರು ದೋಸೆ ನೋಡೋಕ್ಕೆ ಸಿಕ್ಕಾಪಡೆ ಚೆನ್ನಾಗಿದೆ, ಏನಂದರೆ ಫುಲ್ ಸಾಫ್ಟಾಗಿದೆ. ಸೊ ಇದು ಪನ್ನೀರ್ ಗೀ ರೋಸ್ಟ್ ಟೇಸ್ಟ್ ನೋಡಿ ಹೇಳ್ತೀನಿ. ವಾವ್, ಫುಲ್ ಬಿಸಿ ಬಿಸಿ ಆಗಿದೆ ಗೀ ರೋಸ್ಟು, ಸಿಕ್ಕಾಪಡೆ ಚೆನ್ನಾಗಿದೆ. ಒಂದು ಸಾಫ್ಟ್ ಪನ್ನೀರು ಅದ್ರ ಜೊತೆಗೆ ಸ್ಪೈಸಿ 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 ಗೀ ರೋಸ್ಟು, ಆ ತುಪ್ಪದ ಫ್ಲೇವರ್ ಅಂತೂ ಬಾಯಿ ತುಂಬ ಹಿಡುತ್ತೆ. ದ ಬ್ಯೂಟಿ ಆಫ್ ಹ್ಯಾವಿಂಗ್ ಗೀ ರೋಸ್ಟ್ ಇನ್ ಮಂಗಳೂರು ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐಡಿಯಲ್ ಕೆಫೆಯಲ್ಲಿ ನೀರು ದೋಸೆ ಪನ್ನೀರ್ ಗೀ ರೋಸ್ಟ್ ಇಸ್ ಅ ಮಸ್ಟ್ ಟ್ರೈ. ಐಡಿಯಲ್ ಕೆಫೆನಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರೋ ತಿರಾಮಿಸು ತೊಗೊಂಡಿದ್ವಿ. ತಿರಾಮಿಸು ಮಾತ್ರ ಯೂಶ್ವಲಿ ಒಂದು ಪೇಸ್ಟ್ರಿನೋ ಇಲ್ಲಾಂದ್ರೆ ಒಂದು ಸಣ್ಣ ಸ್ಕೂಪ್ ಆ ಥರ ಏನಾದರೂ ಬರುತ್ತೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ತಿರಾಮಿಸು, ಸೇಮ್ ಇದು ಆಲ್ಮೋಸ್ಟ್ ಗಡ್ಬಡ್ ಸ್ಟೈಲಲ್ಲೇ ಕೊಟ್ಟಿದ್ದಾರೆ. ಏನಂದರೆ ಫುಲ್ ಕೇಕ್ ಎಲ್ಲ ಇದೆ ಇದರಲ್ಲಿ. ಇದರಲ್ಲಿ ಏನಪ್ಪ ಅಂದರೆ ಚಾಕ್ಲೇಟ್ ಚಿಪ್ಸ್ ಹಾಕಿದ್ದಾರೆ, ಕ್ಯಾಶ್ಯೂಸ್ ಹಾಕಿದ್ದಾರೆ. ಸೊ ಅದೊಂದು ಕಾಫಿ ಫ್ಲೇವರು ಅಮೇಝಿಂಗ್ ಆಗಿದೆ. ಇಟ್ಸ್ ಜಸ್ಟ್ ಮೌತ್ ವಾಟ್ರಿಂಗ್, ಅದು ಮಸ್ತ್ ಆಗಿದೆ. ಇಷ್ಟೆಲ್ಲ ತಿಂದಾದ್ಮೇಲೆ ಲಾಸ್ಟಲ್ಲಿ ಪಾನ್ ತಿಂದರೆ ಏನು ಸಖತ್ತಾಗಿರುತ್ತಲ್ಲ, ಅದು ಪಾನ್ಗೆ ಅಂತಲೇ ಇಲ್ಲಿ ಪಾನ್ದು ಒಂದು ಐಸ್ ಕ್ರೀಮ್ ಮಾಡಿದ್ದಾರೆ, ಮರ್ಜಿ ಪಾನ್ ಅಂತ ಅದ್ರ ಹೆಸರು. ಅದು ನೋಡೋಕ್ಕಂದ್ರೆ ಡಿಟ್ಟೊ ಪಾನ್ ಇದ್ದಂಗೆ ಇದೆ. ಸೊ ದಿಸ್ ಇಸ್ ಕೈಂಡ್ ಆಫ್ ಪಾನ್ ವಿತ್ ಅ ಟ್ವಿಸ್ಟ್. ಪಕ್ಕ ಒಂದು ಪಾನ್ ತಿಂದಂಗೆ ಆಗುತ್ತೆ. ಮಗಾಯಿ ಪಾನ್ ತಿಂದರೆ ಪಾನ್ ಒಳಗಡೆ ಸ್ಟಫಿಂಗ್ಸ್ ಏನಿರುತ್ತೆ ಹಂಗೆ ಇದೆ. ಮತ್ತು ಈಚೆ ಕಡೆ ಲೇಯರ್ ಕೂಡ ಎಲೆ ಅಲ್ಲ ಬಟ್ ಕೇಕು, ಆ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂದು ನಿಜವಾದ ಪಾನ್ ತಿಂದಂಗೆ ಆಗ್ತಾಯಿದೆ. ಐಸ್ ಕ್ರೀಮಲ್ಲಿ ಟೂಟಿ ಫ್ರೂಟಿ, ಗುಲ್ಕನ್ನು,
ಮತ್ತು ಡೇಟ್ಸು ಇದೆಲ್ಲ ಇದೆ, ಸಿಕ್ಕಾಪಡ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ, ಜಸ್ಟ್ ಲವಿಂಗ್ ಇಟ್. ಮಂಗಳೂರಲ್ಲಿರೋ ಎರಡು ದ ಮೋಸ್ಟ್ ಫೇಮಸ್ ಆ್ಯಂಡ್ ಮಸ್ಟ್ ಟ್ರೈ ಪ್ಲೇಸ್ ಎರಡು ತೋರಿಸಿದ್ವಿ. ಸೊ ಇಲ್ಲಿಂದ ಮುಂದೆ ಎಲ್ಲಿ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಸ್ಟೇ ಟ್ಯೂನ್ ಟು ಟಮ್ ಯು ಆನ್ ಫೈರ್. ಮಂಗಳೂರಿಂದ ಧರ್ಮಸ್ಥಳ ಹೋಗ್ತಾ ಇದ್ವಿ, ಹೋಗ್ಬೇಕಾದ್ರೆ ಮಧ್ಯ ದಾರಿನಲ್ಲಿ ಕಾಫಿ ಬ್ರೇಕ್ಗೆ ಅಂದ್ಬಿಟ್ಟು ಕಲ್ಲಡ್ಕ ಅಂತ ಒಂದು ಊರಲ್ಲಿ ನಿಲ್ಸಿದ್ವಿ. ಕಲ್ಲಡ್ಕ ಊರಲ್ಲಿ ಕೆ ಟಿ ಟೀ ಅಥವಾ ಕೆ ಟಿ ಕಾಫಿ ಅಂತ ಮಾಡ್ತಾರೆ. ಆ ಮಾಡೋ ಶೈಲಿನೇ ಬೇರೆ, ಮತ್ತು ಅದು ಸರ್ವ್ ಮಾಡೋಂಥ ಶೈಲಿ ಕೂಡ ಬೇರೆ. ಅದು ಯಾವ ಥರ ಮಾಡ್ತಾರೆ, ಎಲ್ಲಿ ಕುಡಿಬೋದು, ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದೀನಿ, ಬನ್ನಿ. ಸೊ ಕಲ್ಲಡ್ಕದಲ್ಲಿ ಹೋಟೆಲ್ ಲಕ್ಷ್ಮೀ ಗಣೇಶಿಗೆ ಬಂದಿದ್ದೀವಿ. ಲಕ್ಷ್ಮೀ ಗಣೇಶಲ್ಲಿ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಮಂಗಳೂರು ಬಜ್ಜಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಈ ಕಲ್ಲಡ್ಕ ಅದು ಫೇಮಸ್ ಕಾಫಿ ಕೆ ಟಿ ಕಾಫಿ ತೊಗೊಂಡಿದ್ದೀನಿ. ಸೊ ಮಂಗಳೂರು ಬಜ್ಜಿ ಜೊತೆಗೆ ಓ ಬಿಸಿ ಬಿಸಿ ಮಂಗಳೂರು ಬಜ್ಜಿ, ಗೋಳಿ ಬಜ್ಜಿ ಅಂತಾರೆ ಈ ಕಡೆ ಎಲ್ಲ, ಅದ್ರ ಜೊತೆಗೆ ಒಂದು ಕಾಯಿ ಚಟ್ನಿ. ಈ ಕಾಫಿ ನೋಡಿ, ಆ್ಯಕ್ಚುಲಿ ಕಾಫಿದು ಶೈಲಿನೇ ಡಿಫ್ರೆಂಟ್ ಇದೆ. ಫಸ್ಟು ಹಾಲಿದೆ, ಆಮೇಲೆ ಡಿಕಾಕ್ಷನ್ ಮೇಲ್ಗಡೆ ತೇಲುತ್ತೆ. ಸೊ ಒಳ್ಳೆ ಸ್ಟ್ರಾಂಗ್ ಕಾಫಿ ಮತ್ತು ಒಳ್ಳೆ ಸ್ನ್ಯಾಕ್ಸ್ ಬೇಕಂದ್ರೆ ನಿಮಗೆ ಮಂಗಳೂರು ಟು ಧರ್ಮಸ್ಥಳ ಅಥವಾ ಬೆಂಗಳೂರು ಹೈವೇನಲ್ಲಿ ಹೋಟೆಲ್ ಲಕ್ಷ್ಮೀ ಗಣೇಶ್ ಅಂತ ಇದೆ, ಅಲ್ಲಿಗೆ ಬನ್ನಿ. ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಸಿಗುತ್ತೆ, ಸಖತ್ತಾಗಿದೆ. ಕಲ್ಲಡ್ಕದಲ್ಲಿ ಹೋಟೆಲ್ ಲಕ್ಷ್ಮೀ ಗಣೇಶಲ್ಲಿ ಕೆ ಟಿ ಅಂತ ತೊಗೊಂಡ್ವಿ. ಆ ಕೆ ಟಿ ಫುಲ್ ಫಾರ್ಮ್ ಏನು ಅಂದರೆ ಕಡಕ್ ಟೀ, ಇವಾಗ ಕಲ್ಲಡ್ಕ ಟೀ ಅಂತಲೂ ಕರೀತಾರೆ, ಕಡಕ್ ಟೀ ಅಂತಲೂ ಕರೀತಾರೆ. ಹಾಗೆ ಅದರಲ್ಲೇ ಕಾಫಿ ಕೂಡ ಮಾಡ್ತಾರೆ, ಟೀ ಕಾಫಿ ಎರಡು ಭಾಳ ಫೇಮಸ್ ಇದೆ. ಸೊ ಇದು ಶುರು ಮಾಡಿದ್ದು ಬಂದು ಲಕ್ಷ್ಮೀ ಗಣೇಶ್ ಹೋಟೆಲ್ ಅವರೇ, 60 ವರ್ಷದ ಹಿಂದೆ ಅವರ ಪೂರ್ವಜರು ಶುರು ಮಾಡಿದಂಥ ಒಂದು ಇನ್ವೆನ್ಷನ್ನು ಟೀನಲ್ಲಿ ಅಥವಾ ಕಾಫಿನಲ್ಲಿ. ಸೊ ಇದ್ರದ್ದು ಹಿಸ್ಟ್ರಿ ಜಿಯೋಗ್ರಫಿ ಎಲ್ಲ ಕೇಳಿದ್ರಿ. ಸೊ ಇಲ್ಲಿಗೆ ಬನ್ನಿ, ನೀವು ಟೀ ಕಾಫಿ ಎಲ್ಲ ಕುಡೀರಿ, ಎಂಜಾಯ್ ಮಾಡಿ, ಮತ್ತು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸೊ ಸಿ ಯು ಲೆಟರ್ ಆ್ಯಂಡ್ ಬಾಯ್.